ಕ್ಲಾಸ್ 7 ಕನ್ನಡ ಚಾಪ್ಟರ್ 4 ಪರಿಸರ ಸಮತೋಲನ ಪಾಠದ ಪ್ರಶ್ನೋತ್ತರಗಳು. ಎಕ್ಸ್ಪರ್ಟ್ ಕನ್ನಡ ಅಕಾಡೆಮಿ, ಅಪೋಜಿಟ್ ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಹಬೀಬ್ ನಗರ್, ವಿಜಯಪುರ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಉತ್ತರ, ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಪ್ರಶ್ನೆ 2, ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಉತ್ತರ, ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಆಚ್ಛಾದನೆಗಳಿಗಾಗಿ ವಸತಿ ಬಟ್ಟೆ ವಸ್ತ್ರ ಸ್ಪರ್ಧೆ ನಡೆಯುತ್ತದೆ. ಪ್ರಶ್ನೆ 3, ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಉತ್ತರ, ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ. ಪ್ರಶ್ನೆ 4, ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಉತ್ತರ, ವಿಫುಲವಾದ ನೀರು ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡುಗಳು ಬೆಳೆಯುತ್ತವೆ. ಪ್ರಶ್ನೆ 5, ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ? ಉತ್ತರ, ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ. ಪ್ರಶ್ನೆ 6, ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ಉತ್ತರ, ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಉತ್ತರ, ಜಿರಾಫೆ 12 ಅಡಿಗೂ ಎತ್ತರವಲ್ಲಿದ್ದ ಪರ್ಣ ಎಲೆ ತಿನ್ನುವಷ್ಟು ಉದ್ದ ಕಾಲು ಉದ್ದಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ. ಪ್ರಶ್ನೆ 2, ವನ್ಯಜೀವಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ಉತ್ತರ, ವನ್ಯಜೀವಿಗಳ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ? ಉತ್ತರ, ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದಾರೆ. ಮೊಸಳೆಗಳಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಹತ್ತಿರವಿರುವ ಬನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಆಲವನ್ನು ಸ್ಥಾಪಿಸಿ ಪೋಷಿಸುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮದ್ರಾಸಿನಲ್ಲಿ ಆರಂಭಿಸಿದ್ದಾರೆ. ಪ್ರಶ್ನೆ 3, ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ? ಉತ್ತರ, ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿರುವುದಕ್ಕೆ ಕಾರಣ ವಿಮಾನ ರೈಲ್ವೆ ಮತ್ತು ನಿರ್ಮಾಣಕ್ಕಾಗಿ ಅವುಗಳನ್ನು ಮುಚ್ಚುತ್ತಿದ್ದಾರೆ. ಆದ್ದರಿಂದ ಆಗುವ ಅಸಮತೋಲನ ಅರಿವಿಲ್ಲ. ಪ್ರಶ್ನೆ 4, ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಉತ್ತರ, ಮುಂದಿನ ಪೀಳಿಗೆಗಾಗಿ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿವಿಧ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮೊಸಳೆ ಹಾವುಗಳ ಸಂರಕ್ಷಣೆ ಕ್ರಮಗಳನ್ನು ತಿಳಿಸಿ. ಉತ್ತರ, ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯರು ಮನ ಸುತ್ತಿದ್ದಾರೆ ಮತ್ತು ಅದರಿಂದ
ಅಪಾರವಾದ ಹಣವನ್ನು ಪಡೆಯಲು ಅತಿಯಾಗಿ ಅವುಗಳ ವಿನಾಶದ ಅಂಚನ್ನು ತಲುಪುವ ಸ್ಥಿತಿಗೆ ಬಂದಿತು. ಪನೀರುಘಟ್ಟದ ರಾಷ್ಟ್ರೀಯ ಉದ್ಯಾನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಹಾವುಗಳನ್ನು ಕಂಡ ಕಡೆಯಲ್ಲೆಲ್ಲ ಕೊಂದು ಕೆಲವು ಜಾತಿ ಹಾವುಗಳು ನಶಿಸಿ ಹೋಗಿರುವುದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ನಲ್ಲಿ ಆರಂಭಿಸಿದ್ದಾರೆ. ಪ್ರಶ್ನೆ ಎರಡು, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ, ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗಬೇಕಾಗುತ್ತವೆ ಮೇವು ಇಲ್ಲದರಿಂದ ಮಾಯವಾಗುತ್ತವೆ. ಈ ಚಿಗರಿಗಳನ್ನು ಬೇಟೆಯಾಡಿ ಹುಲಿ, ಚಿರತೆ ಮತ್ತು ಸಿಂಹಗಳು ನಾಶವಾಗುತ್ತವೆ. ಅಲ್ಲಿ ಮರೆ ಇಲ್ಲದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲುಗಳು ಸಿಗದಿರುವುದರಿಂದ ಹಿಣಚಿ, ಕಣ್ಮು, ಕಫಡ್ಡಿ ಬೇರೆ ಬೇರೆ ಕಡೆಗೆ ಪ್ರಯಾಣ ಬೇಳೆಕಾಡು ಪ್ರಾಣಿಗಳಿಗೆ ಆಹಾರ ವಸತಿ ಕೊರತೆಯಿಂದ ವಿನಾಶವಾಗುತ್ತವೆ. ಕಾಡುಗಳ ಅಲಭ್ಯತೆಯಿಂದ ಮಳೆ ಕಡಿಮೆಯಾಗಿ ಜಲ ಅಂತರ್ಜಲ ಕಡಿಮೆಯಾಗುತ್ತದೆ. ಆಮ್ಲಜನಕದ ಕೊರತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹೆಚ್ಚಿ ವಾಯುಮಾಲಿನ್ಯ ಉಂಟಾಗುತ್ತದೆ. ಪ್ರಕೃತಿಯ ಸಮತೋಲನ ತಪ್ಪಿ ಅಸಮತೋಲನದಿಂದ ಅನೇಕ ದುಷ್ಪರಿಣಾಮಗಳು ಆಗುತ್ತವೆ. ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ನಿರ್ಮಾಣ ಶತಮಾನ ಮನಸೂಲು ಹಿಂಬಾಲಿಸು. ನದಿಗಳಿಗೆ ಸೇತುವೆ ನಿರ್ಮಾಣ ಅಗತ್ಯ. ಶತಮಾನಗಳಿಂದ ಬಂದಿರುವ ಅಂಧಶ್ರದ್ಧೆ ತೊಲಗಬೇಕು. ಸುಂದರವಾದ ನಿಸರ್ಗದ ಚೆಲುವಿಗೆ ಎಲ್ಲರೂ ಮನ ಸೋಲುವರು. ಕರು ಹಸುವನ್ನು ಹಿಂಬಾಲಿಸುತ್ತದೆ. ಕೊಟ್ಟಿರುವ ಪದಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅವು ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಹಿತ್ತೆಲ್ಲ ಗಿಡ ಮದ್ದಲ್ಲ, ತಾಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಕೂತು ಉಣ್ಣವನಿಗೆ ಕುಡಿಕಿವನ್ನು ಸಾಲುವುದಿಲ್ಲ, ಹಸು ಕಪ್ಪಾದರೆ ಹಾಲು ಕಪ್ಪೆ. ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಅವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ. ಹುಲಿ, ನಾಯಿ, ಚಿರತೆ, ಆನೆ, ಹೊಲ, ಸಿಂಹ, ಜಿಂಕೆ, ತೋಳ, ಹಸು, ಒಂಟೆ, ಬೆಕ್ಕು, ಕುದುರೆ, ಮಾನವ, ಮೊಸಳೆ. ಸಸ್ಯಾಹಾರಿ ಪ್ರಾಣಿಗಳು ಆನೆ, ಮೊಲ, ಜಿಂಕೆ, ಹಸು, ಕುದುರೆ. ಮಾಂಸಾಹಾರಿ ಪ್ರಾಣಿಗಳು ಹುಲಿ, ನಾಯಿ, ಚಿರತೆ, ಸಿಂಹ, ತೋಳ. ಮಿಶ್ರಾಹಾರಿ ಪ್ರಾಣಿಗಳು ನಾಯಿ, ಮೊಸಳೆ, ಮಾನವ, ಒಂಟೆ. ಕೆಳಗಿನ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಲ್ಲಿ ನೀಲಿ ಶಾಯಿಯಲ್ಲೂ, ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಆಕಾರದಿಂದ ಕ್ರಮದಲ್ಲಿ ಜೋಡಿಸಿ. ಚಿಗುರು, ಬಾವಿ, ಗದ್ದೆ, ತಳಿರು, ಹಳ್ಳ, ಅಣೆಕಟ್ಟು, ಬಳ್ಳಿ, ಬೇರು, ಗರಿಕೆ, ಕೋಳ, ಪತ್ರೆ, ಪ್ರವಾಹ, ನದಿ, ನಲಿ, ಗರಿಕೆ, ಅಣೆಕಟ್ಟು, ತೆಂಗು, ಸೊಪ್ಪು, ರೆಂಬೆ, ಬಳ್ಳಿ, ಮಲ್ಲಿಗೆ, ಜಲಪಾತ, ಹೊಲ, ಸರೋವರ,
ಹೊಳೆ ಹೊಂಡ ಭತ್ತ ಕಡಲು ಕೊಂಬೆ ಕಾಂಡ ಕಣಿವೆ. ಭಾಷಾ ಚಟುವಟಿಕೆ. ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳು ಕಾಡು ಪ್ರಾಣಿಗಳ ಸಂತತಿ ನಾಶ, ಮಳೆ ಪ್ರಮಾಣ ಕಡಿಮೆ, ಭೂಮಿ ಅಂತರ್ಜಲ ಕೊರತೆ, ವಾಯುಮಾಲಿನ್ಯ, ಕಾಡು ಪ್ರಾಣಿಗಳಿಗೆ ಆಹಾರ ವಸತಿ ಕೊರತೆ, ಆಮ್ಲಜನಕದ ಕೊರತೆ, ಪರಿಸರದ ಸಮತೋಲನ, ಗಿಡ ಮರ ಸೂರ್ಯೋದಯ ಪ್ರಾಣಿ ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿ ಚಿತ್ರವನ್ನು ಬರೆಯಿರಿ. ವಿದ್ಯಾರ್ಥಿಗಳಿಗೆ ಸ್ವಂತ ಮಾಡುವುದಕ್ಕಾಗಿ ಬಿಡಲಾಗಿದೆ. ಪ್ರಶ್ನೆ 3, ಪರಿಸರ ಸಂರಕ್ಷಣೆ ಅವಶ್ಯಕತೆ ಕುರಿತು ಒಂದು ಪ್ರಬಂಧಗಳನ್ನು ಬರೆಯಿರಿ. ಉತ್ತರ: ಇಂದಿನ ಬಹುಮುಖ್ಯ ಅವಶ್ಯಕತೆ ಎಂದರೆ ಪರಿಸರ ಸಂರಕ್ಷಣೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಅಗತ್ಯ. ಮನುಷ್ಯನ ಮತ್ತು ಯಾವುದೇ ಜೀವಿಗಳ ಮೂಲಭೂತ ಅವಶ್ಯಕತೆಗಳಾದ ನೀರು, ಗಾಳಿ, ಆಹಾರ, ಉಡುಪು ಮತ್ತು ವಸತಿಗಳು ಲಭ್ಯವಾಗುವುದೇ ಪರಿಸರದಿಂದ. ಇವುಗಳು ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಶುದ್ಧವಾಗಿ ದೊರಕದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ. ಪ್ರಕೃತಿಯು ಸಹಜವಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಸಮತೋಲನ ಮಾಡಿರುತ್ತದೆ. ಈ ಸಮತೋಲನ ಹಾಗೆ ಮುಂದುವರಿದ ಆಗ ಎಲ್ಲ ಜೀವಿಗಳು ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬಹುದು. ಪ್ರಕೃತಿಯೇ ನಮಗೆ ಅವಶ್ಯಕವಾಗಿರುವುದನ್ನು ಖಂಡಿತವಾಗಿ ಪೂರೈಸುತ್ತದೆ. ಆದರೆ ಮಾನವನು ತನ್ನ ದುರಾಸೆಗಾಗಿ ಈ ಸಮತೋಲನವನ್ನು ಹಾಳು ಮಾಡಿದ್ದಾರೆ. ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕಿಕೊಂಡಂತೆ ಪರಿಸರದಲ್ಲಿ ಎಲ್ಲವೂ ಅಗತ್ಯ ಸಸ್ಯಗಳು, ನೀರಿನ ಆಕಾರಗಳು, ನೀರಿನ ಪ್ರಾಣಿಗಳು ಮತ್ತು ಇವೆಲ್ಲವೂ ಸೂಕ್ತ ಪ್ರಮಾಣದಲ್ಲಿದ್ದರೆ ಮನುಷ್ಯನು ಸಹ ನೆಮ್ಮದಿಯಾಗಿರಬಹುದು. ಈಗಾಗಲೇ ಸಾಕಷ್ಟು ಪರಿಸರವನ್ನು ಹಾಳು ಮಾಡಿರುವ ನಾವು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಪರಿಸರವನ್ನು ಸಂರಕ್ಷಿಸಬೇಕು. ಆದಷ್ಟು ಗಿಡ ಮರಗಳನ್ನು, ಅಂತರ್ಜಲವನ್ನು, ಪರಿಸರ ಮಾಲಿನ್ಯವನ್ನು ಪ್ರತಿಯೊಬ್ಬರೂ ಕೈಜೋಡಿಸಿ ಶುಚಿಗೊಳಿಸಬೇಕು. ಜೀವನದಲ್ಲಿ ಪರಿಸರ ಸಂರಕ್ಷಣೆ ಎಂಬ ಇದು ನಮ್ಮೆಲ್ಲರ ಕರ್ತವ್ಯ. ಭಾಷೆ ಅಭ್ಯಾಸ. ಈ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ. ನೀನೇಕೆ ನಮ್ಮೊರೊಡನೆ ಊರಿಗೆ ಬರುವುದಿಲ್ಲ? ನೀನೇಕೆ ನಮ್ಮೊರೊಡನೆ ಊರಿಗೆ ಬರುವುದಿಲ್ಲ ಲೋಪಸಂಧಿ. ಹಾಸಿಗಿದ್ದಷ್ಟು ಕಾಲು ಚಾಚು, ಹಾಸಿಗಿದ್ದಷ್ಟು ಏಕಾರಗಾಮ ಸಂಧಿ, ಕಾಲನ್ನು ಲೋಪಸಂಧಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ, ವಿಜಯಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಳಾಸ ಸೈನಿಕ್ ಸ್ಕೂಲ್ ಮೊದಲ ಗೆಡತ್ತಿರ ತೆರಡು ಹಬೀಬ್ ನಗರ, ವಿಜಯಪುರ್. ಅಡ್ಮಿಷನ್ ಓಪನ್ ಸಮರ್ ವೊಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10th ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ 10th ಇಂಗ್ಲೀಷ್ ಮೀಡಿಯಂ. PUC ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಸೈನ್ಸ್ PCMB. 9th, 8th, 7th, 6th, 4th, 5th ಕೋಚಿಂಗ್ ಅವೈಲೇಬಲ್. 4th, 5th ಕ್ಲಾಸ್ ಫಾರ್ ನವೋದಯ ಸೈನಿಕ್ ಇತ್ತೂರ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಸಮ್ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್, ಎನಿ ಇನ್ಕ್ವೈರಿ ಕ್ಲಿಕ್ ಫಾರ್ ಚಾನೆಲ್ ಅಬೌಟ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮುಜವರ್ ಸರ್. ವಿಳಾಸ ಸೈನಿಕ್ ಸ್ಕೂಲ್ ಮೊದಲಗಡೆ ಹತ್ತಿರ ತೆರಡು ಹಬೀಬ್ ನಗರ, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಕೊಟ್ಟಂಥ 4 ಎಂಡ್ ಸ್ಕ್ರೀನ್ಗಳನ್ನು ನೋಡಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಧನ್ಯವಾದ.